ನಾನು ಇವತ್ತಿನ ಅಂತ್ಯಕ್ಕಿಂತ ಸಮುದ್ರ ವಿಭಾಗದಲ್ಲಿ ನವಗ್ರಹದ ಕೊನೆಯ ಗ್ರಹ ಆದಂತಹ ಕೇತುಗ್ರಹದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಕೇತುಗ್ರಹ ಆಯಿತು ಮತ್ತು ರಾಹುಗ್ರಹ, ಎರಡೂ ಗ್ರಹಗಳಿಗೂ ಸ್ವಂತ ಅಸ್ತಿತ್ವ ಇಲ್ಲ, ಆದರೆ ಇವು ಬಹಳಷ್ಟು ಶಕ್ತಿ ಪುಂಜಗಳು ಅಂತ ಹೇಳಿನೇ ಕರೆಯಲ್ಪಡ್ತವೆ. ಮತ್ತು ನಮ್ಮ ಜೀವನದ ಆಗೋ ಹೋಗುಗಳ ಮೇಲೆ ಈ ರಾಹು ಮತ್ತು ಕೇತುಗ್ರಹ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡ್ತವೆ. ಆದ್ದರಿಂದ ಇವುಗಳಿಗೂ ಕೂಡ ಒಂದು ಗ್ರಹ ಅಂತ ಹೇಳಿ ಶಕ್ತಿಪುಂಜಗಳು, ಆದ್ದರಿಂದ ಛಾಯಾಬಿಂದುಗಳು ಅಂತ ಹೇಳಿ ಗುರುತಿಸಲ್ಪಡ್ತಾರೆ. ಇವು ಒಂದು ಗ್ರಹ ಅಂತ ಹೇಳಿ ಕನ್ಸಿಡರ್ ಮಾಡಿ ಇವಕ್ಕೂ ಕೂಡ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಈಗ ಕೇತುಗ್ರಹ ಬಂದು ಇದು ಬಹಳಷ್ಟು ಇವರಿಗೆ ಸುಗಂಧಭರಿತವಾದ ಪುಷ್ಪ ಅಂದರೆ ಹೂಗಳನ್ನು ಅರ್ಚನೆ ಮಾಡೋದರಿಂದ, ಸುಗಂಧಭರಿತವಾದಂಥ ಹೂಗಳನ್ನು ನೀವು ತಗೊಂಡು ಅರ್ಚನೆ ಮಾಡೋದರಿಂದ ಕೇತುಗ್ರಹಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಎಲ್ಲ ದೋಷಗಳನ್ನು ನಿವಾರಿಸಿಕೊಳ್ಳಬಹುದು ಅಂತ ಹೇಳಲ್ಪಡ್ತಾರೆ. ಹಾಗೂ ಕೇತು ಸ್ತೋತ್ರ ಬಂದು ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂತ ಕೇತು ಪ್ರಣಮಾಮ್ಯಹಂ, ಇದು ಕೇತು ಸ್ತೋತ್ರ. ಹಾಗೂ ಕೇತು ಗಾಯತ್ರಿ ಬಂದು ಓಂ ರೌದ್ರ ರೂಪಾಯ ವಿದ್ಮಹೆ ಪುಷ್ಪಹಸ್ತಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್, ಇದು ಕೇತು ಗಾಯತ್ರಿ ಹಾಗೂ ಕೇತುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರ. ನಿಮ್ಮ ಜಾತಕಗಳಲ್ಲಿ ನೋಡಿಕೊಂಡು ನೀವು ಯಾವುದು ನಿಮಗೆ ದೋಷ ಇದ್ದರೆ ನೀವು ಈ ಮಂತ್ರಗಳನ್ನು ಜಪಿಸಬಹುದು ಅಂತ ಹೇಳಿನೂ ಕೂಡ ಹೇಳಲ್ಪಡ್ತದೆ. ಹಾಗೂ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತಹ ಮುದ್ರೆ ಯಾವುದು ಅಂದರೆ ಆಕಾಶ ಮುದ್ರೆ, ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತಹ ನಡುವಿನ ಬೆರಳನ್ನು ನೀವು ಹೆಬ್ಬೆರಳಿಗೆ ತಾಗಿಸ್ಬೇಕು. ಅಂದರೆ ಎರಡು ಹೆಬ್ಬೆರಳು ಮತ್ತು ಆಕಾಶ ತತ್ವಕ್ಕೆ ಸೇರಿದಂತಹ ಒಂದು ನಡುವಿನ ಬೆರಳು ಆಕಾಶ ಮುದ್ರೆಯಾಗಿ ಆಗ್ತದೆ. ನೀವು ಈ ಮುದ್ರೆಯನ್ನು ಮಾಡ್ತಾ ಬರೋದರಿಂದ ನಿಮಗೆ ಸಂಬಂಧಪಟ್ಟಂತಹ ಇದು ಮೂಳೆಗಳನ್ನು ಬಲಪಡಿಸ್ಲಿಕ್ಕೆ ಬಹಳಷ್ಟು ಸಹಾಯಕಾರಿ ಆಗ್ತದೆ. ಹಾಗೂ ಯಾವುದೇ ರೀತಿಯ ತೊಂದರೆಗಳನ್ನು ನಿಮಗೆ ನಿವಾರಣೆ ಮಾಡಲಿಕ್ಕೆ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೀನಿ ಆಕಾಶ ಮುದ್ರೆಯ ಬಗ್ಗೆ. ಹಾಗೆ ನಿಮ್ಮ ಮೂಳೆಗಳಿಗೆ ಬಲಪಡಿಸ್ಲಿಕ್ಕೆ ಬಹಳಷ್ಟು ಸಹಾಯಕಾರಿ, ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಆ ಮುದ್ರೆ ಬಹಳಷ್ಟು ಸಹಾಯಕಾರಿ ಅಂತಲೇ ಹೇಳಬಹುದು. ನೀವು ಇದು ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಥ ಈ ಮುದ್ರೆಯನ್ನು ಮಾಡ್ತಾ ಜಪವನ್ನು ಮಾಡೋದರಿಂದ, ಮಂತ್ರವನ್ನು ಜಪಿಸೋದರಿಂದ ನಿಮ್ಮ ಬಹಳಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ. ಹಾಗೆ ನೀವು ನಿಮ್ಮ ಜಾತಕದಲ್ಲಿ ಕೂಡ ಕೇತು ಗ್ರಹದ ಬಗ್ಗೆ ದೋಷ ಇದ್ದರೆ, ರಾಹುಗ್ರಹದ ಬಗ್ಗೆ ದೋಷ ಇದ್ರೂ ಕೂಡ ನಾನು ಈಗ ಆಲ್ರೆಡಿ ಎಲ್ಲ ಗ್ರಹಗಳ ಬಗ್ಗೆಯೂ ನಾನು ಗಾಯತ್ರಿ ಮಂತ್ರ ಹಾಗೂ ಸ್ತೋತ್ರವನ್ನು ಹೇಳ್ತಾ ಬಂದಿದ್ದೀನಿ. ನೀವು ಅದನ್ನು ನೋಡಿಕೊಂಡು ನೀವು ಪಠಣೆ ಮಾಡ್ಬೋದು. ಮತ್ತು ಮುದ್ರೆಗಳನ್ನು ಮಾಡೋದ್ರ ಜೊತೆ ದೇಹದಲ್ಲಿರ್ತಕ್ಕಂಥ ರೋಗಗಳು ಕೂಡ, ಎಷ್ಟು ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ. ಮಿನಿಮಮ್ ನೀವು 48 ಡೇಸ್, 48 ದಿವಸ ಅಂತ ನೀವು ಮಾಡಬೇಕು. ಖಂಡಿತವಾಗಲೂ ಮಾಡಿ ನೋಡಿರಿ, ಮಾಡಿ ನೋಡಿದರೆ ಒಂದು ಒಳ್ಳೆಯ ರಿಸಲ್ಟನ್ನು ಕಂಡುಕೋಬಹುದು ಅಂತ ಹೇಳಿ ನಾನು ಹೇಳ್ತೀನಿ.